राजकीय जीवन संध्याकाल विपक्ष नायक सिद्दरामय्य बारिया चुनाव क्षेत्र स्पर्धस्तारे अे सद्य कदन कुतूहल मूडिसिदे ई नडुवे माजी शासक केएन राजण्णा सिद्दरामय्य अवरिगे भारी आह्वानवन्ने नीडिदारे सिद्दरामय्य विधानसभा विरोध पक्ष नायक माजी सीएम सद्य 2023 राज्य विधानसभा चुनाव के सिद्दरामय्य यावा क्षेत्र स्पर्धिसलिदारे अन्नुव चर्चे हागू कुतूहल राजकीय पड़साली जोरागिदे। कोलार बदामी वर्ण बळिका मधुगिरी ಮುಂಬರುವ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ವರ್ಣದಿಂದ ಸ್ಪರ್ಧಿಸಲಿದ್ದಾರೆ ಎಂಬ ಚರ್ಚೆಗಳು ಕ್ಷೇತ್ರದಾದ್ಯಂತ ಜೋರಾಗಿದೆ. ಅಲ್ಲದೆ ವರ್ಣದಿಂದಲೇ ಗೆದ್ದು ಸಿದ್ದರಾಮಯ್ಯ ಸಿಎಂ ಗಾದಿಗೆರಿದ್ರು. ಜೊತೆಗೆ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿರುವ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಕೂಡ ತಂದೆಗಾಗಿ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡು ಇದ್ದವರಿಗೆ ಮಾತ್ರ ಅಲ್ಲ, ನೀವು ಮಾಡಬಹುದು. ಫ್ರೀಡಂ ಆಪ್ ಅನ್ನ क्षेत्र मोन्े कोलारद्दरामय्य कणक्कीळिद्रे कांग्रेस भर्जरियागि गेल्ललिदे. बेरे यारे निंत्रु गेलुवु कठिण अन्नो समीक्षे होरबिद्दित्तु. इन्नु बदामी हेसरु केळिबर्तायिदे. इष्टेल्ल क्षेत्रगळ मूलक सिद्दरामय्य तन्न विरोधिगळ तलेगे हुळ बिट्टिरुव मध्ये इदक्के मत्तोंदु क्षेत्र सेरिकोंडिदे. मधुगिरि क्षेत्र बिट्टु कोड्तीनि एंद केएन राजण्ण ಇಂದು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಮಾಜಿ ಶಾಸಕ ಕೆಎನ್ ರಾಜಣ್ಣ 2023 ರ ಎಲೆಕ್ಷನ್ ಗೆ ಮಧುಗಿರಿ ಕ್ಷೇತ್ರವನ್ನ ಬಿಟ್ಟು ಕೊಡ್ತೇನೆ, ನಮ್ಮಲ್ಲಿ ಸ್ಪರ್ಧೆ ಮಾಡಿದ್ರೆ ದೊಡ್ಡ ಅಂತರದಿಂದ ಗೆಲ್ಲುತ್ತಾರೆ, ಆದ್ರೆ ಸಿದ್ದರಾಮಯ್ಯ ಅವರಿಗೆ ವರುಣ ಕ್ಷೇತ್ರವೇ ಉತ್ತಮ ಅಂತ ಹೇಳಿದ್ದಾರೆ. ಇಲ್ಲರೂ ನನ್ನ ಕ್ಷೇತ್ರನ ಬಿಟ್ಟು ಕೊಡ್ತೀನಿ, ಮಧುಗಿರಿನಲ್ಲಿ ಅವರು ಬರ್ತಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಗೆಲ್ತಾರೆ. ಅವರು ಬೇರೆ ಕ್ಷೇತ್ರ ಆಯ್ಕೆ ಮಾಡ್ಕೋಬೇಕಂದ್ರೆ ಮಧುಗಿರಿ ಕ್ಷೇತ್ರದ ನಾನು ಬಹಳ ಸಂತೋಷದಿಂದ ಅವರನ್ನ ಸ್ವಾಗತನು ಮಾಡ್ತೀನಿ. ಹೈ ಬಹಳ ಬಹುಮತದಿಂದ ಗೆದ್ದು ಗೆಲ್ಸ್ಕೊಳ್ತಾರೆ ಜನ ಅಲ್ಲಿ. ಆದರೆ ನಾನು ವೈಯಕ್ತಿಕವಾಗಿ ಅವರ ಒಬ್ಬ ಅಭಿಮಾನಿಯಾಗಿ ಅವರ ಒಬ್ಬ ವೆಲ್ವಿಷರ್ ಆಗಿ ನಾನು ಹೇಳ್ತಕ್ಕಂತ ಅಂದ್ರೆ ವರುಣ ಕ್ಷೇತ್ರ ಅವರಿಗೆ ಎಲ್ಲ ಕಾಲದಲ್ಲೂ ಸೇಫ್. ನಾನು ಕಳೆ ಚುನಾವಣೆಯಲ್ಲೂ ಹೇಳಿದ್ದೆ ಅವರಿಗೆ, ನೀವು ಚಾಮುಂಡೇಶ್ವರಿಗೆ ಹೋಗ್ತಕ್ಕಂಥ ಸರಿ ಇಲ್ಲ, ನೀವು ವರುಣದಲ್ಲೇ ನಿಲ್ಲಬೇಕು ಅಂತ. ಅವರು ಏನೋ ಅತಿಯಾದ ವಿಶ್ವಾಸ ಚಾಮುಂಡೇಶ್ವರಿ ಕ್ಷೇತ್ರದ ಜನರ ಮೇಲೆ ಇಟ್ಟಿದ್ರು. ಅವರು ಆ ವಿಶ್ವಾಸಕ್ಕೆ ಧಕ್ಕೆ ಆಗಿದೆ. ಆಗಲೂ ಕೂಡ ನಾನು ಅವರಿಗೆ ಇದರ ಮನವಿ ಮಾಡಿದ್ದೆ. ಒಟ್ಟಾರೆ ಇದು ನನ್ನ ಕೊನೆ ಚುನಾವಣೆ ಅಂತ ಸಿದ್ದರಾಮಯ್ಯ ಅವರೇ ಹೇಳಿರುವಂತೆ ಇದು ಅವರ ಲಾಸ್ಟ್ ಎಲೆಕ್ಷನ್ ಆಗಬಹುದು. ಇದೇ ಕಾರಣಕ್ಕೆ ಯಾವ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಕಣಕ್ಕಿಳಿಯಬೇಕು ಅನ್ನೋ ಚರ್ಚೆಗಳು ಜೋರಾಗಿದೆ. ವರುಣ, ಬದಾಮಿ, ಕೋಲಾರ ಬೆನ್ನಲ್ಲೇ ಈಗ ಮಧುಗಿರಿ ಹೆಸರು ಕೂಡ ಕೇಳಿಬಂದಿದೆ. ಅಂತಿಮವಾಗಿ ಸಿದ್ದರಾಮಯ್ಯ ಯಾವ ಕ್ಷೇತ್ರದಿಂದ ಅಖಾಡಕ್ಕೆ ಧುಮುಕುತ್ತಾರೆ ಅಂತ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.